ಆತ್ಮೀಯ ವೀಕ್ಷಕರೇ ನಮಸ್ಕಾರ ರೀ ಎಲ್ರಿಗೂ. ಇವತ್ತು ರೀ ಒಂದು ಮಸ್ತ್ ಸಾಂಬಾರು ಮಾಡಿ ತೋರ್ಸಕತ್ತೀವಿ ರೀ. ಈ ಸಾಂಬಾರು ಏನಾಯ್ತಿರಲಿಲ್ಲ, ನಮ್ಮಮ್ಮ ಅವರಮ್ಮನಿಂದ 20 ವರ್ಷ ಹಿಂದೆ ಕಲ್ತಂತಹ ಸಾಂಬಾರು. ಈ ಚಳಿಗಾಲದಕ್ಕ ಬಿಸಿ ಬಿಸಿಯಾಗಿ ಹುಳಿ ಹುಳಿ ಖಾರ ಖಾರ ಸಿಹಿ ಸಿಹಿಯಾಗಿ ಮಸ್ತಂಗಿ ಮಾಡುವಂತಹ ಒಂದು ವಿಶೇಷವಾದ ಸಾಂಬಾರ್, ಬಜೆಟ್ ಫ್ರೆಂಡ್ಲಿ ಸಾಂಬಾರ್ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀವಿ, ನೋಡ್ಕೊಂಡು ಬರೋಣ ಬರ್ರಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಹುಣಸೆ ಹಣ್ಣು. ಹುಣಸೆ ಹಣ್ಣಿನ ರಸ ನೀವು ತಗೋಬೇಕಾಕೈತ್ರಿ. ಆಮೇಲೆ ಬೆಲ್ಲ, ಬೆಲ್ಲನೂ ಅಷ್ಟೇ ಇಂಪಾರ್ಟೆಂಟ್ ರೀ. ನೆಕ್ಸ್ಟ್ ಏನೈತಿರಲ್ಲ, ಇಲ್ಲಿ ನಾವು ಸಾಸಿವೆ ಮತ್ತು ಜೀರಿಗೆ ತಗೋಬೇಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ನಿಮಗೆ ಇಷ್ಟ ಆಗುವಷ್ಟು ಕೆಂಪು ಖಾರದ ಪುಡಿ ನೀವು ತಗೋಬೇಕ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಹಸಿ ಕೊಬ್ಬರಿ, ಆಮೇಲೆ ಒಂದು ಉಳ್ಳಾಗಡ್ಡಿ ಅಥವಾ ಒಂದು ಈರುಳ್ಳಿ. ಇಲ್ಲಿ ನಾವು ಒಂದು ಸಾಂಪ್ರದಾಯಿಕ ಪದ್ಧತಿ ಒಳಗೆ ಹೆಂಗಪ್ಪ ಅಂತಂದ್ರೆ ಕಿಚ್ಚ ಮೇಲೆ ಈ ಉಳ್ಳಾಗಡ್ಡಿ ಸುಟ್ಟು ಮಾಡ್ತಾರೆ. ಬಟ್ ಈಗೆಲ್ಲ ನಮಗೆ ಸಿಗಲ್ಲ ಅಂಥೇಳಿ ನಾವು ಗ್ಯಾಸ್ ಮೇಲೆ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿ ಸುಡಾತೀವಿ ರೀ. ಕೊಬ್ಬರಿ ಅಷ್ಟು ಭಾಳೇನು ಸುಡಬೇಕಾಗಿಲ್ಲ, ಬಟ್ ಉಳ್ಳಾಗಡ್ಡಿ ಸ್ವಲ್ಪ ನೀವು ಹೆಚ್ಚಿಗೆ ಸುಡಬೇಕ್ರಿ. ನೀವು ಪೂರ್ತಿ ಇದು ಒಳಗೆಲ್ಲ ಬೇಯುವಂಗೆ ನೀವು ಸುಟ್ಟಿರ್ತೀವಿ ರೀ ಉಳ್ಳಾಗಡ್ಡಿ, ಅದರದ್ದು ರುಚಿ ಚಲೋ ತಂಗಿ ಬರ್ತೈತ್ರಿ. ಸೊ ಸುಟ್ಟು ಮಾಡ್ಬೇಕ್ರಿ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಎರಡು ನಿಮ್ಮ ಸುಡಬೇಕಾಗ್ತದೆ. ನೆಕ್ಸ್ಟ್ ಒಂದು ಸಣ್ಣ ಫ್ಯಾನ್ದಾಗ ನಾವು ಸ್ವಲ್ಪ ಮೆಂತೆ ಕಾಳು ಹಾಕಿದ್ದೀವಿ, ಆಪ್ಷನಲ್ ಮೆಂತೆ ಕಾಳು ರೀ ಇದು. ಆಮೇಲೆ ಅದಕ್ಕೆ ಜೀರಿಗೆ ಎರಡು ಹುರ್ಕೊಂಡು ಇಟ್ಕೊಳ್ತೀವಿ, ಹಂಗೆ ಡ್ರೈ ರೋಸ್ಟ್ ಅಷ್ಟು ಮಾಡಿ ಇಟ್ಕೊರಿ. ಇನ್ನು ಒಂದು ಕಾರು ಕಲ್ನಾಗ ನಾವು ಬೆಳ್ಳುಳ್ಳಿ ಹೆಸರು ದಮ್ ದಮ್ಮಂಗೆ ಜಜ್ಜಿ ಸಿಪ್ಪಿ ತೆಗಿಲಾರ್ದ, ತಿನ್ನುವಾಗ ನೀವು ತಗದು ತಿನ್ನಬಹುದು, ಜಜ್ಜುವಾಗ ಸ್ವಲ್ಪ ಹಂಗೆ ಜಜ್ಜರಿ. ನೆಕ್ಸ್ಟ್ ಇಲ್ಲಿ ಕಾರು ಕಲ್ನಾಗ ನಾವು ಮೆಂತೆ ಕಾಳು ಮತ್ತು ಜೀರಿಗೆ ಅರ್ಕೊಳತೀವಿ, ಪೂರ್ತಿ ಪುಡಿ ಮಾಡಿದ್ದೀವಿ ರೀ ಮೆಂತೆ ಕಾಳು ಮತ್ತು ಜೀರಿಗೆ. ಇನ್ನು ನೆಕ್ಸ್ಟ್ ಅದ್ರಾಗ ನಾವು ಕೊಬ್ಬರಿ ಏನು ತೊಗೊಂಡಿದ್ದೀವಿ ರೀ, ಈಗ ಸುಟ್ಟಿದ್ದೀವಿ ಆಲ್ರೆಡಿ ಕೊಬ್ಬರಿ, ಆ ಕೊಬ್ಬರಿ ಇಲ್ಲಿ ನಾವು ತೊಗೊಂಡು ಹಾಕಿ ಕುಟ್ಟಬೇಕ್ರಿ. ಪೂರ್ತಿ ಸಣ್ಣಂಗಿ ನೀವು ಈ ಕೊಬ್ಬರಿ ಕುಟ್ಟಬೇಕಾಗೈತಿ ರೀ. ಪೂರ್ತಿ ಸಣ್ಣ ಆತ ತಗೋರಿ, ಇದು ನಿಮಗೆ ಸಾಂಬಾರು ಭಾರಿ ಅಂದ್ರೆ ಭಾರಿ ಟೇಸ್ಟ್ ಕೊಡ್ತತಿ. ಸೊ ನೀವು ಇದನ್ನು ಈ ರೀತಿಯಾಗಿ ಕುಟ್ಟಬೇಕು. ನೆಕ್ಸ್ಟ್ ಸುಟ್ಟಂತಹ ಉಳ್ಳಾಗಡ್ಡೆ ಐತಿ, ಆ ಉಳ್ಳಾಗಡ್ಡೆನೂ ಇದ್ರಾಗ ಹಾಕಿ ನೀವು ಚಲೋ ತಂಗಿ ಕುಟ್ಟಬೇಕಾಕೈತ್ರಿ. ಇದೊಂದು ಭಾಳ ಅಂದ್ರೆ ಭಾಳ ಸರಳವಾಗಿ ಮಾಡುವಂಥ ಸಾಂಬಾರು. ಇನ್ನು ನೆಕ್ಸ್ಟ್ ಏನೈತಿರಲ್ಲ, ನೀವು ಇದ್ರಾಗಣ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕುಟ್ಟಬೇಕು. ಈ ಸಾಂಬಾರು ಮಾಡೋಕ್ಕೆ ಒಂದು ವಿಶೇಷವಾದಂಥ ಇನ್ನೊಂದು ಕಾರಣ ಏನೈತಪ್ಪ ಅಂತಂದ್ರೆ, ನಮಗೊಬ್ಬರು ವೀಕ್ಷಕರ ಮಾಡಿ ಕೊಡ್ತಿದ್ರು, ನೀವು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತೇಳಿ ಎಲ್ಲ ವಿಡಿಯೋಗಳಿಗೆ ಕೊಡ್ತೀರಿ, ಬಟ್ ಎಣ್ಣೆ ಹಾಕ್ಲಾರ್ದ, ಬೇಳೆ ಹಾಕ್ಲಾರ್ದ, ತುಪ್ಪ ಹಾಕ್ಲಾರ್ದ ನೋಡ್ರು ಸಾಂಬಾರು ಮಾಡಿ ತೋರಿಸ್ರಿ ಅಂತೇಳಿ. ಸೊ ಅವರಿಗೆ ಗೊತ್ತಿದ್ದಿದ್ದಿಲ್ಲ, ನಮ್ಮ ಮಮ್ಮಿ ಇದನ್ನು 20 ವರ್ಷ ಹಿಂದೆ ಕಲ್ತು ಬಿಟ್ಟಾರಂತೇಳಿ. ಸೊ ಇದೊಂದು ವಿಶೇಷವಾದ ಸಾಂಬಾರ್ ಅಂತ ಹೇಳ್ಬೋದು ರೀ, ಭಾಳ ಸರಳ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ನಾವು ಕೆಂಪು ಖಾರದ ಪುಡಿ ಮತ್ತು ಅರಿಶಿನ ಹಾಕಿದ್ದೀವಿ, ಅರಿಶಿನ ಹಾಕಿ ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ ಕೊಟ್ಟಾತೀವಿ. ಸೊ ಈ ರೀತಿಯಾಗಿ ನೀವು ಮಾಡ್ಬೇಕ್ರಿ. ಆಮೇಲೆ ಇದೊಂದು ಸಾಂಬಾರು ಹೆಂಗೆ ನೋಡ್ರಿ, ಬ್ಯಾಳಿಲ್ಲ ಏನೂ ಇಲ್ಲ, ಅಂದ್ರೆ ಎಣ್ಣೆ ಆಯಿಲ್ ಫ್ರೀ, ಪೂರ್ತಿ ಆಯಿಲ್ ಫ್ರೀ ಸಾಂಬಾರು. ಒಬ್ಬೊಬ್ರಿಗೆ ಎಣ್ಣೆನ ಇಷ್ಟ ಆಗ್ತಿರಲ್ಲ, ಅವರಿಗೊಂದು ಬೆಸ್ಟ್ ಸಾಂಬಾರು ಅಂತ ಹೇಳ್ಬೋದು. ಸೊ ಈ ಕಡೆ ನೋಡ್ಬೋದು ನಾವು ಮತ್ತೊಂದು ಸ್ವಲ್ಪ ಒಂದು ಸಣ್ಣ ಫ್ಯಾನ್ನಾಗ ಸಾಸಿವೆ, ಆಮೇಲೆ ಕರಿಬೇವು ಮತ್ತು ಸಣ್ಣ ದಮ್ ದಮ್ಮಂಗೆ ಜಜ್ಜಂಥ ಬಳ್ಳುಳ್ಳಿ, ಹಂಗೆ ಡ್ರೈ ರೋಸ್ಟ್ ಎಲ್ಲಿನೂ ಏನಿಲ್ಲ ರೀ, ಇಷ್ಟ ಡ್ರೈ ರೋಸ್ಟ್ ಮಾಡಬೇಕು. ನೆಕ್ಸ್ಟ್ ಏನಂತಿರಲ್ಲ, ಇನ್ನೊಂದು ಕೆಲಸ ಅಂತಂದ್ರೆ ನಾವು ಆ ಫಸ್ಟಿಗೆ ಹುಣಸೆಯನ್ನು ನೆನೆಕಿಟ್ಟಿದ್ದೀವಿ, ಪೂರ್ತಿ ಹಿಚ್ಚಿಕ್ಕಿ ತಕ್ಕೋಬೇಕ್ರಿ. ಅದನ್ನು ಯಾವ ಕಿವುಚೆರೆ ಮಾಡಿರಿ ಹೆಂಗ್ರೆ ಮಾಡಿ, ಒಟ್ಟು ಎಕ್ಸ್ಟ್ರಾಕ್ಟ್ ಅದರ ರಸ ಬೇಕು. ಆಮೇಲೆ ಬೆಲ್ಲ ಸ್ವಲ್ಪ ಜಾಸ್ತಿ ಇರಲಿ, ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಜಾಸ್ತಿ ತೊಗೋಬೋದು. ನೆಕ್ಸ್ಟ್ ನಾವು ಈಗೇನು ಮಾಡಿ, ಉಪ್ಪನ್ನು ಸ್ವಲ್ಪ ಹಾಕ್ರಿ ಇಲ್ಲಿ, ಇದೇಗೆ ಉಪ್ಪು ಹಾಕಿ ನಾನು ನಿಮ್ಗೆ ಹೇಳಿಲ್ಲ ಅನ್ಸುತ್ತೆ, ಉಪ್ಪು ನೋಡಿರಿ ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಈಗ ನಾವೆಲ್ಲ ಜಜ್ಜಿ ಇಟ್ಕೊಂಡಿದ್ದಿರಲ್ಲ ಕಾರು ಕಲ್ಲಾಗ, ಆ ಎಲ್ಲ ಮಸಾಲೆ ಇಲ್ಲಿ ಹಾಕಿ ನೀವು ಹಂಗೆ ಫಸ್ಟಿಗೆ ಈ ಹುಣಸೆ ಹಣ್ಣಿನ ರಸದ ಜೊತೆ ಮಿಕ್ಸ್ ಮಾಡಿ ನೀರು ನಿಮಗೆ ಎಷ್ಟು ಬೇಕು, ನಿಮಗೆ ತಿಳಿಬೇಕಂತಂದ್ರೆ ತಿಳಿ, ಇಲ್ಲರಿ ನಮಗೆ ಗಟ್ಟಿ ಸಾಂಬಾರು ಬೇಕಪ್ಪ ಅಂತಂದ್ರೆ ಗಟ್ಟಿ ಸಾಂಬಾರು. ಆಮೇಲೆ ನಾವು ಆಗಲೇ ಏನು ರೋಸ್ಟ್ ಮಾಡಿದಿವಲ್ಲ ಕರಿಬೇವಲಿ ಸಾಸಿವೆ ಮತ್ತು ಬೆಳ್ಳುಳ್ಳಿ, ಅವನು ಹಂಗೆ ಸೇರಿಸ್ಬೇಕು. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಬೇಕು, ಈಗ ಕುದಿಯಕ್ಕೆ ಇಡಬೇಕು. ಇಷ್ಟು ಮಾಡಿದ್ರಿ ಅಂತಂದ್ರೆ ಮಸ್ತಾಗಿ ಸರಳವಾಗಿ ಸ್ವಾದಿಷ್ಟವಾಗಿ ಅನ್ನ ಚಪಾತಿ ಎಲ್ಲದರ ಜೊತೆಗೆ ತಿನ್ನುವಂತಹ ಒಂದು ವಿಶೇಷವಾದಂತಹ ಸಾಂಬಾರ್. ಎಣ್ಣೆ ಹಾಕ್ಲಾರ್ದ, ತುಪ್ಪನೂ ಹಾಕ್ಲಾರ್ದ, ಬ್ಯಾಳೆ ಕುದಿಸ್ಲಾರ್ದ ಮಸ್ತ್ ರೀ ಅಂತಂದ್ರೆ ನೀವು ರೆಡಿ ಮಾಡಿಕೊಂಡು ತಿನ್ನಾಗಣ ಗೊತ್ತಾಗ್ತದೆ. ನಾ ಹೇಳೋಕಿನ ಯಾವುದೋ ಒಂದು ವೀಡಿಯೋ ಆದರೂ ನಾವ ವಿಶೇಷವಾಗಿ ವೀಡಿಯೋಗಳಿಗೆ ವಾಯ್ಸಿ ಕೊಡುವಾಗ ಒಂದೊಂದು ವೀಡಿಯೋಗೆ ಸುಮ್ಮ ವಾಯ್ಸ್ ಕೊಡ್ಕೊತ ಹೋಗ್ತೀವಿ, ಆದರೆ ಒಬ್ಬರು ಒಂದೊಂದು ವೀಡಿಯೋಕ್ಕೆ ಮನಸ್ಸಿಂದ ವಾಯ್ಸ್ ಕೊಡ್ತೀವಿ. ಯಾಕಪ್ಪ ಅಂತಂದ್ರೆ ನಮಗೆ ಗೊತ್ತಿರ್ತದ್ರಿ ಆ ರುಚಿ ಅಂತಹ ಮಾತುಗಳನ್ನ ಬರಿಸ್ತೈತಿ ಅಂತೇಳಿ.
ಸೊ ಈಗ ನಾವು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಮೇಲ್ಗಡೆ ಹಾಕಿ ಕುದಿಯಕ್ಕೆ ಬಿಡಬೇಕ್ರಿ. ಉಪ್ಪು ಖಾರ ಏನ್ರೆ ಕಡಿಮೆ ಇದ್ರೆ ನೀವು ಮೇಲ್ಗಡೆ ಆ್ಯಡ್ ಮಾಡ್ಬೋದು. ಸೊ ಈ ಸಾಂಬಾರ್ ರೆಡಿ ಆಯಿತು. ಭಾಳ ಅಂದ್ರೆ ಭಾಳ ಸರಳವಾಗಿ ಮಾಡೋ ತೋರಿಸಿದ್ದೀವಿ. ನೋ ಆಯಿಲ್, ನೋ ದಾಲ್. ಸೊ ಶೇರ್ ಮಾಡಿರಿ ಬೇರೆದವ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ. ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಹಂಗೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಯಾಕೆ ವೇಟ್ ಮಾಡತ್ತೀರಿ? ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.